Are you ready? Yes, sir. How's the Josh? I sir. How's the Josh? I sir. Jai Shambho. Jai Shambho. Semiconductors lecture number 1 ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕೆ ಸಿ ದಾದಾ. ಲೆಕ್ಚರ್ ನಂಬರ್ 1 ಏನಿರುತ್ತೆ ತಿಳ್ಕೊಳ್ಳೋದು, ಇಂಟ್ರೊಡಕ್ಷನ್ ಇರುತ್ತೆ ಅಥವಾ ಒಂದು ಸ್ವಲ್ಪ ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ಅಷ್ಟೇ ಅಲ್ವಾ. ಓಕೆ, ಅದು ಮಾಡೋಣ. ಮೊದಲು ಚಾಪ್ಟರ್ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳ್ತೀನಿ. ಈ ಚಾಪ್ಟರ್ನಲ್ಲಿ ನಾವು ಸೆಮಿಕಂಡಕ್ಟರ್ ಚಾಪ್ಟರ್, ಸೊ ಸೆಮಿಕಂಡಕ್ಟರ್ ಬಗ್ಗೆ ತಿಳ್ಕೊತೀವಿ. ಮೊದಲು ಸ್ವಲ್ಪ ನೀವು ಆಲ್ರೆಡಿ ಕೆಮಿಸ್ಟ್ರಿ ಕಲ್ತಿದ್ದೀರಲ್ಲ, ಅದರಿಂದ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹೋಗ್ತಾ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ ಚಾಪ್ಟರ್. ಈಗ ಈ ಚಾಪ್ಟರ್ನಲ್ಲಿ ಒಂದು ಒಳ್ಳೆ ಸುದ್ದಿ ಏನಪ್ಪ ಅಂತಂದರೆ, ಯಾವುದೇ ಡಿರೈವೇಷನ್ ಇಲ್ಲ, ಯಾವುದೇ ನ್ಯೂಮರಿಕಲ್ ಇಲ್ಲ, ಕಷ್ಟದ ಫಾರ್ಮ್ಯುಲಾ ಇಲ್ಲ. ಈಸಿ ಚಾಪ್ಟರ್. ಆದರೆ ಏನಿದೆ, 5 ಮಾರ್ಕಿನ ಕ್ವೆಶನು ಇದೆ, 3 ಮಾರ್ಕಿನ ಕ್ವೆಶನು ಇದೆ, 2 ಮಾರ್ಕಿನ ಕ್ವೆಶನು ಇದೆ. ಅರ್ಥ ಮಾಡಿಕೊಂಡ್ರೆ ಎಲ್ಲ ಸುಲಭ ಆಗುತ್ತೆ. ಸೊ ಮೊದಲು ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಸೋಕ್ಕೆ ಪ್ರಯತ್ನಿಸ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಈ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದಾವಲ್ಲ, ಅದನ್ನು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ನೀವು ಪಾಸ್ ಮಾಡಿ ಅದರ ಸ್ಕ್ರೀನ್ಶಾಟ್ ತೆಕ್ಕೊಂಡು ಆಮೇಲೆ ಸ್ಟಡಿ ಮಾಡ್ತೀವಿ ಅಂದ್ರೂ ಓಕೆ. ಅಥವಾ ನೀವು ಡಿಸ್ಕ್ರಿಪ್ಷನಲ್ಲಿರೋ ಲಿಂಕನ್ನು ಯೂಸ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿ ಅಲ್ಲಿಂದ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋತೀನಿ ಅಂದರೂ ಅದು ಕೂಡ ಓಕೆ. ನಿಮ್ಮಿಷ್ಟಕ್ಕೆ ಬಿಟ್ಟದ್ದು, ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ಆಯಿತಾ, ಚಾಪ್ಟರ್ನ ಶುರು ಮಾಡೋಣ. ಚಾಪ್ಟರ್ ಹೆಸರೇನು, ಸೆಮಿಕಂಡಕ್ಟರ್. ಟೆನ್ಷನ್ ಮಾಡ್ಕೋಬೇಡಿ. ಇಂಡಿಯಾ ಸದ್ಯ ಸೆಮಿಫೈನಲ್ಗೆ ಹೋಗಿ ಇಂಗ್ಲೆಂಡ್ ಜೊತೆ ಸೋತಿತ್ತು, ಗೊತ್ತಲ್ವಾ? ಇಂಡಿಯಾ ಸೆಮಿಫೈನಲ್ಗೆ ಹೋಗಿತ್ತು, ಆ ಸೆಮಿಫೈನಲಲ್ಲಿ ಒಂದು ಗೆದ್ರೆ ಫೈನಲ್ಗೆ ಹೋಗ್ತಿತ್ತು. ಇದೇ ಸೆಂಟೆನ್ಸನ್ನು ನಾನು ಬೇರೆ ಥರ ಹೇಳ್ತೀನಿ. ಇಂಡಿಯಾ ಅರ್ಧ ಫೈನಲಿಗೆ ಹೋಗಿತ್ತು ಮಾರಯ್ಯ, ಇನ್ನು ಅರ್ಧ ಅದು ಆ ಒಂದು ಮ್ಯಾಚ್ ಗೆದ್ದುಬಿಟ್ರೆ ಫೈನಲಿಗೆ ಹೋಗ್ತಿತ್ತು. ಸೆಮಿಫೈನಲ್ ಹೇಳೋ ಜಾಗದಲ್ಲಿ ನಾನು ಅರ್ಧ ಫೈನಲ್ಲು ಒಂದೆ. ಸೆಮಿಫೈನಲ್ ಅಂದರೆ ಅರ್ಧ ಫೈನಲ್ಲು. ಹಾಗಾದರೆ ಸೆಮಿಕಂಡಕ್ಟರ್ ಅಂದರೆ ಏನಾಗಬೇಕಾಯ್ತು? ಅರ್ಧ ಕಂಡಕ್ಟ್ರು. ಆ ಕಡೆ ಕಂಡಕ್ಟ್ರು ಅಲ್ಲ, ಈ ಕಡೆ ಇನ್ಸುಲೇಟ್ರು ಅಲ್ಲ, ಇವುಗಳ ಮಧ್ಯೆ ಬರುವಂಥ ಕ್ಯಾಟಗರಿನೇ ಸೆಮಿಕಂಡಕ್ಟ್ರು. ನಮಗೆ ಗೊತ್ತಿರೋ ಹಾಗೆ ಈ ಕಂಡಕ್ಟರ್ನಲ್ಲಿ ಏನಾಗುತ್ತೆ, ಈ ಕಂಡಕ್ಟರ್ನ ಮೂಲಕ ಕರೆಂಟ್ ಫ್ಲೋ ಆಗುತ್ತೆ. ಇನ್ಸುಲೇಟರ್ನಲ್ಲಿ ತಮ್ಮ ಇನ್ಸುಲೇಟರ್ ವಸ್ತುಗಳು ಹೇಗಿದ್ದಾವೆ, ಅದ್ರ ಮೂಲಕ ಕರೆಂಟ್ ಫ್ಲೋ ಆಗೋದಿಲ್ಲ. ಸೆಮಿಕಂಡಕ್ಟರ್ ಕತೆ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ಈ ಕಂಡಕ್ಟರ್ನಲ್ಲಿ ಹೇಗೆ ಇಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ, ಹೇಗೆ ಕರೆಂಟ್ ಫ್ಲೋ ಆಗುತ್ತೆ ಅಂತ ನೋಡೋಣ. ಆಯಿತಾ? ಈಗ ಸಪೋಸ್ ನಿಮ್ಮ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟು ಅಂತ ಇಟ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮ ಬೇಡ, ಅಪ್ಪ ತುಂಬ ಸ್ಟ್ರಿಕ್ಟು ಅಂತ ಇಟ್ಕೊಳ್ಳಿ. ಎಂತ ಅಂತಾರೆ, ಏ ಮಗನೇ ಅಭ್ಯಾಸ ಮಾಡ ಅಂದ್ಕೊಂಡು ರೂಮಲ್ಲಿ ನಿಮ್ಮನ್ನು ಕೂಡಾಕಿಟ್ಟು ಹೊರಗಡೆ ಚಾವಿ ಹಾಕಿಟ್ಟು ಹೋಗಿಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಆವಾಗ ನಿಮ್ಮ ಪರಿಸ್ಥಿತಿ ಏನು, ಪಾಪ ರೂಮ್ನಲ್ಲೇ ಇರಬೇಕು. ಆದರೆ ಸಪೋಸ್ ಅದೇ ಅಪ್ಪ ಯಾಕೋ ಒಳ್ಳೆ ಮೂಡಲ್ಲಿದ್ದಾರೆ, ಏ ಮಗ ಎಂಜಾಯ್ ಮಾಡ ಅಂತ ಬಿಟ್ಟರೆ ನೀವೇನು ಮಾಡ್ತೀರಾ, ಇಡೀ ಊರು ಸುತ್ತಾಡ್ಕೊಂಡು ಬರ್ತೀರ. ಮನೇಲಿ ಕೂಡಾಕಿಟ್ರೆ ನೀವು ರೂಮಲ್ಲೇ ಇರ್ತೀರಾ, ನಿಮ್ಮನ್ನು ಫ್ರೀ ಬಿಟ್ಟರೆ ಫ್ರೀಯಾಗಿ ಸುತ್ತಾಡ್ತಾ ಇರ್ತೀರ. ಅದೇ ರೀತಿ ಇಲೆಕ್ಟ್ರಾನ್ಗಳ ಕೇಸು ಹಾಗೆ, ಇಲೆಕ್ಟ್ರಾನ್ಗಳನ್ನು ಯಾವ್ದಾದ್ರು ಬಾಂಡ್ನಲ್ಲಿ ಕೂಡಾಕಿಟ್ಬಿಟ್ರೆ ಅದು ಅಲ್ಲೇ ಇರುತ್ತೆ. ಬಟ್ ಈ ಇಲೆಕ್ಟ್ರಾನ್ಗಳನ್ನು ನೀವು ಫ್ರೀ ಆಗಿಬಿಟ್ರೆ ಅದು ಆರಾಮಾಗಿ ಮೂವ್ ಮಾಡ್ಕೊಂಡಿರುತ್ತೆ. ಈ ಇಲೆಕ್ಟ್ರಾನ್ಗಳು ಮೂವ್ ಆಗೋದಕ್ಕೆ ನಾವು ಏನಂತ ಕರಿತಿದ್ವಿ, ಇಲೆಕ್ಟ್ರಾನ್ಗಳು ಮೂವ್ ಆಗೋದಕ್ಕೆ ನಾವು ಕರೆಂಟು ಅಂತ ಕರಿತಾ ಇದ್ವಿ. ಹೌದಾ? ಇಲೆಕ್ಟ್ರಾನ್ ಮೂವ್ ಆಗುತ್ತೆ ಅಂದ್ರೆ ಅದಕ್ಕೆ ಕರೆಂಟು ಅಂತಿದ್ವಿ. ಸೊ ಇಲ್ಲಿ ಫ್ರೀ ಇಲೆಕ್ಟ್ರಾನ್ಗಳಿರ್ತವೆ, ಅವು ಆರಾಮಾಗಿ ಮೂವ್ ಆಗತ್ವೆ. ಸೊ ಅಲ್ಲಿ ಅದು ಕರೆಂಟನ್ನು ಕಂಡಕ್ಟ್ ಮಾಡತ್ವೆ. ಬಟ್ ಇಲ್ಲಿ ಫ್ರೀ ಇಲೆಕ್ಟ್ರಾನ್ಗಳೇ ಇರೋದಿಲ್ಲ, ಫ್ರೀ ಇಲೆಕ್ಟ್ರಾನ್ಗಳು ಇರೋದೇ ಇಲ್ಲ ಅಂದಮೇಲೆ ಮೂವ್ ಎಲ್ಲಿಂದ ಮಾಡಬೇಕು? ಸೊ ಇದ್ರ ಮೂಲಕ ಕರೆಂಟ್ ಫ್ಲೋ ಆಗೋದಿಲ್ಲ. ಈಗ ಮಧ್ಯೆ ಇದೆಯಲ್ವಾ ಈ ಸೆಮಿಕಂಡಕ್ಟರ್, ಇದ್ರ ಕೇಸಿಗೆ ಬರುವ. ನಿಮಗೆ ಒಂದು ಸಿಲಿಕಾನ್ ಸೆಮಿಕಂಡಕ್ಟರ್ ಗೊತ್ತಲ್ವಾ, ನಿಮ್ಗೆ ಸಿಲಿಕಾನಿಂದ ಒಂದು ತುಂಡು ಸಿಕ್ತು ಅಂತ ಇಟ್ಕೊಳ್ಳಿ. ನಿಮ್ಮ ಮನೇಲಿ ಒಂದು ಫ್ರಿಡ್ಜ್ ಇದೆ, ಫ್ರಿಡ್ಜ್ನಲ್ಲಿ ನಿಮ್ಗೆ ಗೊತ್ತಲ್ವಾ ಕೂಲ್ ಆಗಿರುತ್ತೆ, ಅಲ್ಲಿ ಟೆಂಪ್ರೇಚರ್ 0 ಕೆಲ್ವಿನ್ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಸಿಲಿಕಾನ್ ತುಂಡನ್ನು ಫ್ರಿಡ್ಜಲ್ಲಿ ಸ್ವಲ್ಪ ಹೊತ್ತಿಗೆ ಇಟ್ಬಿಟ್ರಿ. ಆವಾಗ ಈ ಸಿಲಿಕಾನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡೋಣ. ನನ್ನ ಪೆನ್ ತರ್ತೆ. ಈಗ ಈ ಸಿಲಿಕಾನ್ನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ. ಸಿಲಿಕಾನ್ ನಮಗೆಲ್ಲ ಗೊತ್ತಾ, ಸಿಲಿಕಾನ್ನ ಆಟಮ್ ಅನ್ನು ಜೂಮ್ ಮಾಡಿ ನೋಡೋಣ, ನಾವು ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡುವ. ಈಗ ನಿಮಗೆ ಗೊತ್ತಾ ಸಿಲಿಕಾನ್ನ ವೇಲೆನ್ಸಿ ಎಷ್ಟು? ಸಿಲಿಕಾನ್ನ ವೇಲೆನ್ಸಿ 4 ಅಲ್ವಾ, ವೇಲೆನ್ಸಿ ಆಫ್ ಸಿಲಿಕಾನ್. ಸಿಲಿಕಾನ್ನ ವೇಲೆನ್ಸಿ 4 ಅಂದ್ರೆ ಏನರ್ಥ? ಸಿಲಿಕಾನ್ ತನ್ನ ಸುತ್ತಮುತ್ತ ಇರೋ 4 ಸಿಲಿಕಾನ್ ಐಟಮ್ಗಳನ್ನ ಹಿಡಿದಿಟ್ಕೊಳ್ಬಹುದು ಅಂತ ಅರ್ಥ. ನೋಡಿ, ನನ್ನ ಹತ್ರ ಒಂದು ಸಿಲಿಕಾನ್ ಐಟಮ್ ಇದೆ, ಇದು ತನ್ನ ಸುತ್ತ ಇರುವಂತ 4 ಸಿಲಿಕಾನ್ ಐಟಮ್ಗಳನ್ನ ಹಿಡಿದಿಟ್ಕೊಳ್ಳುತ್ತೆ. 1 ಸಿಲಿಕಾನ್, 2 ಸಿಲಿಕಾನ್, 3 ಸಿಲಿಕಾನ್, 4 ಸಿಲಿಕಾನ್, ಇವುಗಳನ್ನ ಹಿಡಿದಿಟ್ಕೊಳ್ಳುತ್ತೆ. ಹಿಡಿದಿಟ್ಕೊಳ್ಬೇಕಾದ್ರೆ ಒಂದು ಬಾಂಡ್ ಮಾಡ್ಕೊಳ್ಳುತ್ತೆ. ಯಾವ ಬಾಂಡ್ ನೆನಪಿದೆಯಾ ಕೆಮಿಸ್ಟ್ರಿ ಅವರು? ಯಾವ ಬಾಂಡ್? ಕೋವೆಲೆಂಟ್ ಬಾಂಡ್, ರೈಟ್? ಇದ್ರ ಜೊತೆಗೆ ಒಂದು ಕೋವೆಲೆಂಟ್ ಬಾಂಡ್ ಮಾಡ್ಕೊಂತು, ಇದ್ರ ಜೊತೆಗೆ ಒಂದು ಕೋವೆಲೆಂಟ್ ಬಾಂಡ್ ಮಾಡ್ಕೊಂತು, ಇದ್ರ ಜೊತೆಗೆ ಒಂದು ಕೋವೆಲೆಂಟ್, ಇದ್ರ ಜೊತೆಗೆ ಇನ್ನೊಂದು ಕೋವೆಲೆಂಟ್ ಬಾಂಡ್ ಮಾಡ್ಕೊಳ್ಳುತ್ತೆ. ಈ ರೀತಿ ಕೋವೆಲೆಂಟ್ ಬಾಂಡ್ ಮಾಡ್ಕೊಳ್ಳುತ್ತೆ. ಈಗ ಈ ನಿಮ್ಮ ಸಿಲಿಕಾನ್ ಏನಿದೆ ಫ್ರಿಡ್ಜ್ ಒಳಗಡೆ ಇದೆ.
ಫ್ರಿಡ್ಜ್ ಒಳಗಡೆ ಆರಾಮಾಗಿತ್ತು, ಕೂಲ್ ಆಗಿತ್ತು. ಸಪೋಸ್ ನೀವೇ ಫ್ರಿಡ್ಜ್ ಒಳಗಿದ್ರಿ, ಕೂಲ್ ಆಗಿದ್ರಿ, ಆರಾಮಾಗಿದ್ರಿ, ನಿಮ್ಗೆ ಫ್ರಿಡ್ಜ್ ಇಂದ ಹೊರಗಡೆ ತೆಗೆದ್ರೆ ನಿಮ್ಗೆ ಏನಾಗುತ್ತೆ? ಸೆಕೆ ಆಗತ್ತೆ. ಒಂದ್ ರೀತಿ ಟೆಂಪರೇಚರ್ ಎಲ್ಲ ಹೆಚ್ಚಾದಾಗ ಕಿರಿಕಿರಿ ಆಗತ್ತೆ. ಸೇಮ್ ಸಿಲಿಕಾನ್ಗೂ ಹಾಗೆ ಆಗತ್ತೆ. ಫ್ರಿಡ್ಜ್ ಅಲ್ಲಿ ಇಟ್ಟಿದೀರಾ ನೀವು, ಈಗ ಫ್ರಿಡ್ಜ್ ಇಂದ ಹೊರಗಡೆ ತೆಗೆದ್ರಿ, ಸಿಲಿಕಾನ್ ಪರಿಸ್ಥಿತಿ ನೋಡಿ ಪಾಪ. ಸಿಲಿಕಾನ್ಗೆ ಏನಾಗತ್ತೆ? ಟೆಂಪರೇಚರ್ ಹೆಚ್ಚಾದಾಗ ಅನ್ಸುತ್ತೆ. ಟೆಂಪರೇಚರ್ ಹೆಚ್ಚಾದಾಗ ಅಂದ್ರೆ ಆ ಸಿಲಿಕಾನ್ಗೆ ಒಂದ್ ರೀತಿ ಹೀಟ್ ಎನರ್ಜಿ ಕೊಟ್ಟಂಗ ಆಗತ್ತೆ, ಹೌದೋ ಇಲ್ಲೋ? ಸಿಲಿಕಾನ್ಗೆ ಹೀಟ್ ಕೊಟ್ಟಂಗ ಆಗತ್ತೆ, ಹೌದಾ? ಸಿಲಿಕಾನ್ಗೆ ಹೀಟ್ ಎನರ್ಜಿ ಕೊಟ್ಟಂಗಾದಾಗ ಈ ಬಾಂಡ್ಗಳೆಲ್ಲ ಗಡ್ಗಡ 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 ಅಂತ ಅಲ್ಗಾಡೋಕ್ ಶುರು ಮಾಡತ್ತೆ. ಹೊರಗಡೆ ತೆಗ್ದಿಟ್ಟಿದ್ದೀರಾ, ಸೊಕಾ ನಿಧಾನಕ್ಕದಕ್ಕೆ ಟೆಂಪರೇಚರ್ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇದೆ. ಸೊ ಒಂದ್ ಹಂತದಲ್ಲಿ ಏನಾಗತ್ತಪ್ಪ ಅಂದ್ರೆ ಇದಕ್ಕೆ ತಡ್ಕೊಳ್ಳೋಕೆ ಆಗೋದಿಲ್ಲ, ಅಷ್ಟು ಟೆಂಪರೇಚರ್ ಆಗತ್ತೆ. ಈ ಸಿಲಿಕಾನ್ ಈ ಬಾಂಡ್ಗಳೆಲ್ಲ ಇದ್ವಲ್ಲ, ಬ್ರೇಕ್ ಆಗೋಗತ್ತೆ. ಈ ಬಾಂಡ್ಗಳು ಮುರಿದೋಗತ್ತೆ. ಈ ಬಾಂಡ್ಗಳೇ ಮುರಿದೋಗಿದಾವೆ ಅಂದ್ಮೇಲೆ ಈ ಇಲೆಕ್ಟ್ರಾನ್ಗಳು ಆರಾಮಾಗಿ ಹೊರಗಡೆ ಬಂದು ಫ್ರೀ ಆಗತ್ತೆ. ಗೊತ್ತಾಯ್ತಾ? ಅಂದ್ರೆ ಈ ಇಲೆಕ್ಟ್ರಾನ್ಗಳಿಗೆ ಕಡಿಮೆ ಎನರ್ಜಿ ಸಿಕ್ಕಿದಾಗ, ಈ ಸೆಮಿಕಂಡಕ್ಟರ್ ಬಗ್ಗೆ ಮಾತಾಡ್ತಿದ್ದೀನಿ, ಇಲೆಕ್ಟ್ರಾನ್ಗಳಿಗೆ ಕಡಿಮೆ ಎನರ್ಜಿ ಸಿಕ್ಕಿದಾಗ ಅಥವಾ ಲೋ ಟೆಂಪರೇಚರ್ನಲ್ಲಿ ಅವು ಇದ್ದಾಗ ಅದು ಕಂಡಕ್ಟರ್ ತರ ವರ್ಕ್ ಮಾಡತ್ತೋ ಇನ್ಸುಲೇಟರ್ ತರ ವರ್ಕ್ ಮಾಡತ್ತೋ? ಲೋ ಟೆಂಪರೇಚರ್ನಲ್ಲಿ ಅದ್ರ ಫ್ರೀ ಇಲೆಕ್ಟ್ರಾನ್ ಇರಲಿಲ್ಲ ಅಂದ್ರೆ ಯಾವ ತರ ವರ್ಕ್ ಮಾಡುತ್ತೆ? ಫ್ರೀ ಇಲೆಕ್ಟ್ರಾನ್ ಇರಲಿಲ್ಲ ಅಂದ್ರೆ ಲೋ ಟೆಂಪರೇಚರ್ನಲ್ಲಿ ಅದು ಇನ್ಸುಲೇಟರ್ ತರ ವರ್ಕ್ ಮಾಡುತ್ತೆ. ಯಾವಾಗ ಟೆಂಪರೇಚರ್ ಹೆಚ್ಚಾಯ್ತೋ ಅವಾಗ ಈ ರೀತಿ ಫ್ರೀ ಇಲೆಕ್ಟ್ರಾನ್ಗಳು ಹೊರಗಡೆ ಬಂದ್ವು, ಇಲೆಕ್ಟ್ರಾನ್ಗಳು ಹೊರಗಡೆ ಬಂದು ಫ್ರೀ ಆದ್ವು, ಈಗ ಅದು ಕಂಡಕ್ಟರ್ ತರ ಆಕ್ಟ್ ಮಾಡುತ್ತೆ. ಸೊ ಈ ಸೆಮಿಕಂಡಕ್ಟರ್ನಲ್ಲಿ ಕಡಿಮೆ ಟೆಂಪರೇಚರ್ ಇದ್ದಾಗ ಅದು ಇನ್ಸುಲೇಟರ್ ತರ ಆಕ್ಟ್ ಮಾಡುತ್ತೆ, ಜಾಸ್ತಿ ಟೆಂಪರೇಚರ್ ಇದ್ದಾಗ ಅದು ಕಂಡಕ್ಟರ್ ತರ ಆಕ್ಟ್ ಮಾಡುತ್ತೆ. ಆಲ್ರೈಟ್, ಈಗ ಬರುವ ಎನರ್ಜಿ ಬ್ಯಾಂಡ್ ಥಿಯರಿ. ನಾ ಈಗಷ್ಟೇ ಫ್ರೀ ಇಲೆಕ್ಟ್ರಾನ್ ಬಗ್ಗೆ ಹೇಳಿದೆ, ಹೌದಾ? ಫ್ರೀ ಇಲೆಕ್ಟ್ರಾನ್ ಅನ್ನ ನಾನು ಇನ್ನೊಂದು ರೀತಿಲಿ ಹೇಳ್ತೀನಿ. ಫ್ರೀ ಇಲೆಕ್ಟ್ರಾನ್ ಅಂದ್ರೆ ನಾ ಏನಂದೆ, ಆರಾಮಾಗಿರೋ ಇಲೆಕ್ಟ್ರಾನು ಅಂತ ಈಗಷ್ಟೇ ಹೇಳಿದೆ. ಬಟ್ ಫ್ರೀ ಇಲೆಕ್ಟ್ರಾನ್ಗೆ ನಾನು ಇನ್ನೊಂದು ರೀತಿ ಕರ್ಕೋತೀನಿ. ಫ್ರೀ ಇಲೆಕ್ಟ್ರಾನ್ ಅಂದ್ರೆ ಈ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ಗೆ ಬಂದಂತ ಇಲೆಕ್ಟ್ರಾನ್ಗಳು. ಏನ್ ಬೇಕು ಈಗ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ಗೆ ಬರಬೇಕು ಅಂತಂದ್ರೆ ಅದಕ್ಕೆ ಎನರ್ಜಿ ಬೇಕು, ಹೌದಾ? ಅದಕ್ಕೆ ಎನರ್ಜಿ ಬೇಕು. ಈ ಇನ್ಸುಲೇಟರ್ ಕೇಸ್ ಅಲ್ಲಿ ಏನಾಗತ್ತೆ ಅಂದ್ರೆ, ಇದು ವೇಲೆನ್ಸ್ ಬ್ಯಾಂಡು, ಇಲ್ಲಿದೆ ಕಂಡಕ್ಷನ್ ಬ್ಯಾಂಡ್, ತುಂಬಾ ದೂರದಲ್ಲಿದೆ, ಹೌದಾ? ತುಂಬಾ ದೂರದಲ್ಲಿದೆ. ಸೊ ಇಲ್ಲಿಂದ ಇಲ್ಲಿ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಜಾಸ್ತಿ ಎನರ್ಜಿ ಸಪ್ಲೈ ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ನೋಡಿ ಕಂಡಕ್ಟರ್ಸ್ ನಲ್ಲಿ ನೋಡಿ, ಇದು ಕಂಡಕ್ಷನ್ ಬ್ಯಾಂಡು, ಇದು ವೇಲೆನ್ಸ್ ಬ್ಯಾಂಡು, ಎರಡು ಈ ತರ ಅಪ್ಕೊಂಡಿದಾವೆ. ಸೊ ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ ಎನರ್ಜಿ ಏನು ಬೇಕೇ ಆಗೋದಿಲ್ಲ. ಸೊ ಆರಾಮಾಗಿ ಇಲ್ಲಿರೋ ವೇಲೆನ್ಸ್ ಇಲೆಕ್ಟ್ರಾನ್ಗಳು ಕಂಡಕ್ಷನ್ ಬ್ಯಾಂಡ್ ನಲ್ಲೂ ಆರಾಮಾಗಿ ಅಡ್ಡಾಡ್ಕೊಂಡಿರ್ತವೆ. ಬಟ್ ಸೆಮಿಕಂಡಕ್ಟರ್ ನಲ್ಲಿ ನೋಡಿ, ಇನ್ಸುಲೇಟರ್ಸ್ ಅಲ್ಲಿ ನೋಡಿ, ಇನ್ಸುಲೇಟರ್ ನಲ್ಲಿ ಈ ಎನರ್ಜಿ ಗ್ಯಾಪ್ ಇತ್ತಲ್ವಾ, ಇದ್ರ ಮತ್ತೆ ಇದ್ರ ನಡುವೆ ಇರುವಂತ ಈ ಡಿಫ್ರೆನ್ಸ್ ಅಂದ್ರೆ ಈ ಗ್ಯಾಪ್, ಇದಕ್ಕೆ ನಾವು ಎನರ್ಜಿ ಗ್ಯಾಪ್ ಅಂತ ಕರಿತೀವಿ. ಈ ಎನರ್ಜಿ ಗ್ಯಾಪ್ ಇದೆಯಲ್ವಾ, ಇದ್ರಲ್ಲಿ ಕಡಿಮೆ ಇದೆ. ಸೊ ಕಮ್ಮಿ ಎನರ್ಜಿ ಸಾಕಾಗತ್ತೆ, ಈ ಒಂದು ಸೆಮಿಕಂಡಕ್ಟರ್ನಲ್ಲಿ ಕರೆಂಟ್ ಫ್ಲೋ ಆಗ್ಲಿಕ್ಕೆ ಕಮ್ಮಿ ಎನರ್ಜಿ ಸಾಕಾಗತ್ತೆ. ನಾವೀಗಷ್ಟೇ ಹೇಳೋದ್ನಲ್ವಾ, ಫ್ರಿಡ್ಜ್ ಒಳಗಡೆ ಇಟ್ಟಿರೋದನ್ನ ಹೊರಗಡೆ ತೆಗೆದ ತಕ್ಷಣ ಈ ನಮ್ಮ ಸಿಲಿಕಾನ್ ಕಂಡಕ್ಟರ್ ತರ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ಸೇಮ್ ಕೇಸ್ ಇಲ್ಲಿ, ಆಯ್ತಾ? ಐ ಥಿಂಕ್ ಅರ್ಥ ಮಾಡ್ಕೊಂಡಿದ್ರೆ ನೀವು ಕಾನ್ಸೆಪ್ಟ್ಗಳನ್ನ. ಈಗ ಕ್ವೆಶನ್ಗಳನ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಇಷ್ಟೇ ಯಾರು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಸ್ಕ್ರೀನ್ಶಾಟ್ ತೆಗಿಯೋದೆಲ್ಲ ಕಿರಿಕಿರಿ, ನನಗೆ ಇವೆಲ್ಲ ಬೇಡ ಅಂತಂದ್ರೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಇವೆಲ್ಲ ಕ್ವೆಶನ್ಗಳನ್ನ ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತೀನಿ. ಬಾಯ್ ಬಾಯ್.